ಪ್ರಾಜೆಕ್ಟ್ಗೆ. ಈ ಸಿನಿಮಾವನ್ನು ನಾಗ್ ಅಶ್ವಿನ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದು ಈ ಸಿನಿಮಾದ ಅಫಿಷಿಯಲ್ ಟೈಟಲ್ ರಿವ್ಯೂ ಆಗಿದೆ ಕಲ್ಕಿ 2898 AD ಅಂತ. ತುಂಬ ಲಾಂಗ್ ಆಗಿಬಿಡ್ತು. ಈ ಮೂವಿಯನ್ನು ಕಲ್ಕಿ ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯೋಣ. ಕಲ್ಕಿ ಗ್ಲಿಮ್ಸ್ ಬಗ್ಗೆ ಬಂತು ಅಂದರೆ ಈ ಗ್ಲಿಮ್ಸಲ್ಲಿ ಏನು ಗೊತ್ತಾಯ್ತಪ್ಪ ಅಂತಂದರೆ ಈ ಸಿನಿಮಾ ಮುಂದಿನ ಪೀಳಿಗೆಯಲ್ಲಿ ಬರುವಂತಹ ಸಿನಿಮಾವಾಗಿದೆ. ಅಂದರೆ 2800 AD ಬರುವಂತಹ ಸಿನಿಮಾವನ್ನು ಇಟ್ಕೊಂಡು ಇವರು ಡಿಫ್ರೆಂಟಾಗಿ ನಾಗಶ್ವಿನ್ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದಾರೆ. ಈ ಸೀನನ್ನು ನೋಡಿದಾಗ ಏನನ್ನಿಸ್ತು ಅಂದರೆ ಒಂದು ಬರಗಾಲ ರೀತಿ ಬಂದಿರುತ್ತೆ. ಅಂದರೆ ಕುಡಿಯೋಕ್ಕೂ ಕೂಡ ನೀರಿರಲ್ಲ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಟ್ಕೊಂಡು ಹಾಗೂ ಇನ್ನಿತರ ಸೂಪರ್ ಮ್ಯಾನ್ಸ್ಗಳು ಎಂಟ್ರಿಯನ್ನು ಕೊಡ್ತಾರೆ ಭೂಮಿಗೆ. ಅವರು ಎಂಟ್ರಿಯನ್ನು ಕೊಟ್ಟು ಜನಗಳಿಗೆಲ್ಲ ಹಿಂಸೆಯನ್ನು ಕೊಡುವ ಸಂದರ್ಭದಲ್ಲಿ ನಮ್ಮ ಹೀರೋ ಬಂದು ಎಲ್ಲರನ್ನೂ ಕಾಪಾಡೋ ರೀತಿ ಒಂದು ಡಿಫ್ರೆಂಟಾಗಿ ನಾಗಶ್ವಿನ್ ಅವರು ಡೈರೆಕ್ಷನ್ನ ಮಾಡಿ ಒಂದು ಗ್ಲಿಮ್ಸನ್ನು ಬಿಟ್ಟಿದ್ದಾರೆ. ಈ ಗ್ಲಿಮ್ಸಲ್ಲಿ ನಾನು ಏನಪ್ಪ ಹೈಲೈಟ್ಸ್ ಅಂತ ಅನಿಸಿದ್ದು ಅಂದರೆ ಅಮಿತಾಬ್ ಬಚ್ಚನ್ ಅವರ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ನ ನೋಡ್ಬೋದು ಸಸ್ಪೆನ್ಸ್ ಆಗಿ ಕೇವಲ ಒಂದು ಫೇಸನ್ನು ರಿವೀಲ್ ಮಾಡದೆ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಪ್ರಭಾಸ್ ಅವರ ಪೂರ್ತಿ ಅವ್ರ ಫೇಸನ್ನು ರಿವೀಲನ್ನು ಮಾಡಿದ್ದಾರೆ. ಆದರೂ ಈ ಸಿನಿಮಾದ ಗ್ಲಿಮ್ಸ್ 1 ಗಂಟೆಗೆ ರಿಲೀಸ್ ಆಗ್ತು. ಅದೊಂದು ಸ್ವಲ್ಪ ಬೇಜಾರಾಗ್ತು, ಯಾಕೆಂದರೆ 1 ಗಂಟೆಲೆಲ್ಲ ರಿಲೀಸ್ ಮಾಡಿದ್ರೆ ಬೇರೆ ದೇಶದಲ್ಲಿ ಬೇರೆ ಲಾಂಚ್ ಮಾಡಿರೋ ಕಾರಣದಿಂದ 1 ಗಂಟೆಗೆ ಲಾಂಚ್ ಮಾಡಿದ್ದಾರೆ. ಹಲವಾರು ಕ್ಯಾರೆಕ್ಟರ್ಗಳನ್ನೆಲ್ಲರೂ ಕೂಡ ಇಂಟ್ರಡಕ್ಷನ್ನ ಮಾಡಿದ್ದಾರೆ. ಅದರಲ್ಲೂ ಅಮಿತಾಬ್ ಬಚ್ಚನ್ ಅವರ ಕ್ಯಾರೆಕ್ಟರ್ ಆಗ್ಬೋದು, ದೀಪಿಕಾ ಪಡುಕೋಣೆ ಕ್ಯಾರೆಕ್ಟರ್ ಆಗ್ಬೋದು, ಹಾಗೂ ನಮ್ಮ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಆಗ್ಬೋದು, 3 ಕ್ಯಾರೆಕ್ಟರ್ನು ಕೂಡ ಭಾಳ ಅದ್ಭುತವಾಗಿ ರಿವೀಲನ್ನು ಮಾಡಿದ್ದಾರೆ. ಫೇಸ್ ಸಮೇತ ರಿವೀಲನ್ನು ಮಾಡಿರೋದು ಖುಷಿ ವಿಚಾರ. ಅದರಲ್ಲೂ ಗ್ಲಿಮ್ಸಲ್ಲೇ ಎಲ್ಲನೂ ರಿವೀಲನ್ನು ಮಾಡಿರೋದು ಇನ್ನೂ ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಈಗಂತೂ ಗ್ಯಾಂಗ್ಸ್ಟರ್ಗಳ ಸಿನಿಮಾಗಳೇ ಫೇಮಸ್ ಆಗೋ ಟೈಮಲ್ಲಿ ನಾಗ್ ಅಶ್ವಿನ್ ಅವರು ಅವ್ರದೇ ಆದ ಡಿಫ್ರೆಂಟಲ್ಲಿ ಒಂದು ಜನರೇಷನ್ನ ಇಟ್ಕೊಂಡು ಸಿನಿಮಾವನ್ನು ಮಾಡ್ತಾ ಇರೋದು ಖುಷಿ ವಿಚಾರ. ಆದರೂ ಈ ಸಿನಿಮಾಗೆ ಕೊಟ್ಟಂತಹ ಬಿಲ್ಡಪ್ಪನ್ನು ಲೆಕ್ಕ ಹಾಕೊಳ್ತು ಅಂದರೆ ಇನ್ನೂ ಹೈಪಲ್ಲೇ ಈ ಸಿನಿಮಾದ ಗ್ಲಿಮ್ಸ್ ಅಥವಾ ಇನ್ನು ಪೋಸ್ಟರ್ಗಳ ಮುಖಾಂತರನಾದರೂ ಈ ಸಿನಿಮಾಗೆ ಹೈಪನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು. ಆದರೂ ಈ ಗ್ಲಿಮ್ಸ್ ಆರ ಹೈಪನ್ನು ಕ್ರಿಯೇಟ್ ಮಾಡೋದಂತೂ ಗ್ಯಾರಂಟಿ. ಕಲ್ಕಿ ಸಿನಿಮಾದಲ್ಲಿ ಒಂದಂತೂ ಗೊತ್ತಾಯಿತು, ಏನಪ್ಪ ಅಂದರೆ ವಿಲನ್ ಯಾರು ಹೀರೋ ಯಾರು ಅಂತ. ಒಂದು ಅಮಿತಾಬ್ ಬಚ್ಚನ್ ಅವರು, ಇನ್ನೊಂದು ನಮ್ಮ ಪ್ರಭಾಸ್ ಅವರು. ಯಾಕೆ ಅಂದರೆ ಅವೆರಡು ಕ್ಯಾರೆಕ್ಟರ್ಗಳನ್ನು ಭಾಳ ಅದ್ಭುತವಾಗಿ ಈ ಗ್ಲಿಮ್ಸಲ್ಲಿ ನೀವು ನೋಡ್ಬೋದು. ಹಾಗೆ ಅವರು ಹಾಕ್ಕೊಂಡಿರುವ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವರಿಬ್ಬರೇ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೋ ಅಥವಾ ಯಾವ ರೀತಿ ಮಾಡಿದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಕಳೆದ ಬಾರಿ ಇದೇ ಥರ ಸೇಮ್ ಸಿಂಬಲ್ನ ನೀವು 3RR ಸಿನಿಮಾದಲ್ಲೂ ನೋಡಿರ್ತೀರಾ. ಇಂಟರ್ವಲ್ ಬರೋ ಸಂದರ್ಭದಲ್ಲಿ ನಮ್ಮ ರಾಮ್ ಚರಣ್ ಅವ್ರದ್ದು NTR ಅವ್ರದ್ದು ಒಂದು ಕೈ ಸಿಂಬಲ್ ಇತ್ತಲ್ಲ, ಅದೇ ರೀತಿನ ಒಂದು ಡಿಫ್ರೆಂಟಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಇದರಲ್ಲೂ ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಇಬ್ಬರು ಕೂಡ ಬ್ರದರ್ಸ್ ಫ್ರೆಂಡ್ಸ್ ರೀತಿ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ಇದರಲ್ಲಿ ಯಾವ ರೀತಿ ಮಾಡಿದ್ದಾರೋ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ಕಮಲ್ ಹಾಸನ್ ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಗೊತ್ತಿದೆ, ಆದರೂ ಇವ್ರ ಕ್ಯಾರೆಕ್ಟರ್ನ ಇಂಟ್ರಡಕ್ಷನ್ನ ಮಾಡಿಲ್ಲ. ಇಲ್ಲೊಂದು ಕ್ಯಾರೆಕ್ಟರ್ ನೋಡಿದು, ಅದೇ ಕ್ಯಾರೆಕ್ಟರ್ ಇವ್ರು ಇರ್ಬೋದಾ, ಈ ಕ್ಯಾರೆಕ್ಟರ್ನಾದ್ರು ಕಮಲ್ ಹಾಸನ್ ಅವರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಫೇಸ್ ಅಂತೂ ರಿವೀಲ್ ಮಾಡಿಲ್ಲ. ಟೋಟಲಾಗಿ ಈ ಗ್ಲಿಮ್ಸು ಚೆನ್ನಾಗಿದೆ. ಇನ್ನೂ ಕೂಡ ಈ ಸಿನಿಮಾದ ಟೀಸರ್ ಅಥವಾ ಇನ್ನಿತರ ಅಪ್ಡೇಟ್ಸ್ಗಳು ಬಂದಾಗ ಇನ್ನೂ ಕೂಡ ಡಿಫ್ರೆಂಟಾಗಿ ಮಾಡಲಿ ಅಂತ ಹೇಳ್ತಾ ಕಲ್ಕಿ 2898 AD ಈ ಸಿನಿಮಾದ ಅಫಿಷಿಯಲ್ ಗ್ಲಿಮ್ಸನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ದಿನನಿತ್ಯ ಈ ಚಾನಲಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.